ಹಳ್ಳಿ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಮಾಹಿತಿಗಳಿಗೆ ಬೆಲ್ ಐಕಾನ್ ಅನ್ನು ಒತ್ತಿ. ನಮಸ್ತೆ ವೀಕ್ಷಕರೇ, ಸದ್ಯ ಕನ್ನಡದಲ್ಲಿ ಸಖತ್ ಸದ್ದು ಮಾಡುತ್ತಿರುವ ಧಾರಾವಾಹಿ ಎಂದರೆ ಅದು ಜೀ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜೊತೆ ಜೊತೆಯಲ್ಲಿ ಧಾರಾವಾಹಿ. ಈ ಧಾರಾವಾಹಿ ಬಂದಿದ್ದೇ ಬಂದಿದ್ದು ಕಿರುತೆರೆ ಲೋಕದಲ್ಲಿ ದೊಡ್ಡ ಸಂಚಲವನ್ನೇ ಸೃಷ್ಟಿ ಮಾಡಿದೆ. ಅಲ್ಲದೆ ಪರಭಾಷೆಗಳಲ್ಲೂ ಟ್ರೆಂಡ್ ಸೆಟ್ ಮಾಡಿರುವ ಈ ಧಾರಾವಾಹಿ ಟಿಆರ್ಪಿಯಲ್ಲೂ ನಂಬರ್ 1. ಇನ್ನು ಪ್ರಾರಂಭವಾಗುವ ಮುನ್ನ ಕೆಲವೇ ಕೆಲವು ಅಭಿಮಾನಿಗಳನ್ನು ಹೊಂದಿದ್ದ ನಟಿ ಮೇಘಾ ಶೆಟ್ಟಿ ಇದೀಗ ಸಾಮಾಜಿಕ ಜಾಲತಾಣದ ಸ್ಟಾರ್ ಆಗಿ ಬಿಟ್ಟಿದ್ದಾರೆ. ಯಾರ ಬಾಯಲ್ಲಿ ನೋಡಿದರೂ ಜೊತೆ ಜೊತೆಯಲ್ಲಿ ಧಾರಾವಾಹಿಯದ್ದೇ ಮಾತು. ಯಾವ ಹುಡುಗರನ್ನು ಕೇಳಿದರೂ ಈಗ ಮೇಘಾ ಶೆಟ್ಟಿ ಅವರ ಹೆಸರು ಹೇಳುತ್ತಿದ್ದಾರೆ. ಇನ್ನು ಬಿಗ್ ಬಾಸ್ ಆವೃತ್ತಿಯ 7ರ ವಿಜೇತರಾದ ಶೈನ್ ಶೆಟ್ಟಿಯವರು ಹೊರಗಡೆ ಬಂದ ಮೇಲೆ ಇನ್ನಷ್ಟು ಶೈನ್ ಆಗಿದ್ದಾರೆ. ಹೌದು, ಈ ಕಾರ್ಯಕ್ರಮದಲ್ಲಿ ತಮ್ಮ ವ್ಯಕ್ತಿತ್ವ ಹಾಗೂ ಆಟಗಳಿಂದ ಜನರ ಮನಸ್ಸಲ್ಲಿ ಮನೆ ಮಾಡಿರುವ ಇವರು ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅಲ್ಲದೆ ಬಿಗ್ ಬಾಸ್ನಿಂದ ಹೊರಬಂದ ಮೇಲೆ ಇವರ ನಸೀಬು ಬದಲಾಗಿದ್ದು ಈಗಾಗಲೇ 2-3 ಪ್ರಾಜೆಕ್ಟ್ಗಳಿಗೆ ಸಹಿ ಹಾಕಿದ್ದಾರೆ ಎಂದು ಹೇಳಲಾಗುತ್ತಿದೆ. ಸದ್ಯ ಕಿರುತೆರೆಯಲ್ಲಿ ಶೈನ್ ಶೆಟ್ಟಿ ಮತ್ತು ಮೇಘಾ ಶೆಟ್ಟಿಯವರೇ ಫೇವರೇಟ್. ಇನ್ನು ಶೈನ್ ಶೆಟ್ಟಿಯವರು ದಿನಕ್ಕೊಂದು ಊರಿನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ವಿಶೇಷ. ಮೊನ್ನೆಯಷ್ಟೇ ಮಂಗಳೂರಿನ ರಂಗ್ದೇ ಬರ್ಸಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಮಂಗಳೂರಿನ ಜನತೆಯ ಜೊತೆ ಹೋಳಿ ಆಚರಿಸಿದ್ದಾರೆ. ಇನ್ನು ಇವರ ಜೊತೆ ಬಿಗ್ ಬಾಸ್ ಮನೆಯಲ್ಲಿ ಆತ್ಮೀಯ ಸ್ನೇಹಿತರಾಗಿದ್ದ ದೀಪಿಕಾ ದಾಸ್ ಮತ್ತು ಚಂದನಾ ಅವರು ಕೂಡ ಸಾಥ್ ನೀಡಿದ್ದರು. ನೀವೇನಾದರೂ ಶೈನ್ ಶೆಟ್ಟಿಯವರ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.